ಕುಂದಾಪುರ ರೈಲು ನಿಲ್ದಾಣಕ್ಕೆ ವಾಹನಗಳ ಮೂಲಕ ರೈಲು ಪ್ರಯಾಣಿಕರು ಆಗಮಿಸುತ್ತಾರೆ. ಈ ವೇಳೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ತಮ ಸಾಧನೆಗೈದ ಐಎಂ ಜಯರಾಮ್ ಶೆಟ್ಟಿಯವರ ಹೆಸರಿನಲ್ಲಿ ಸಟ್ಪಾಡಿ ಮೂಡ್ಲಕಟ್ಟೆಯಲ್ಲಿ ನಿರ್ಮಾಣಗೊಂಡಂತಹ ಸರ್ಕಲ್ ಲೋಕಾರ್ಪಣೆ ಅವರ ಜನ್ಮದಿನದಂದು ಲೋಕಾರ್ಪಣೆಗೊಂಡಿದೆ. ಈ ಕೊಡುಗೆಯನ್ನು ಸಮರ್ಪಕವಾಗಿ ಬಳಸಿ ಅದರ ಪರಿಶುದ್ಧತೆ ಕಾಪಾಡುವ ನಿಟ್ಟಿನಲ್ಲಿ ಸೂಕ್ತ ನಿರ್ವಹಣೆ ಮಾಡಬೇಕು ಅಂತ ಬಸರೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಧರ್ಮದರ್ಶಿ ಅಪ್ಪನ್ನ ಹೆಗ್ಡೆ ಅವರು ಹೇಳಿದರು. ಮಾಜಿ ಶಾಸಕ, ಮಾಜಿ ಸಂಸದ ಹಾಗೂ ಐಎಂಜೆ ಸಮೂಹ ಸಂಸ್ಥೆಗಳ ಸಂಸ್ಥಾಪಕರಾದ ದಿವಂಗತ ಐಎಂ ಜಯರಾಮ್ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಮೂಡ್ಲಕಟ್ಟೆಯಲ್ಲಿರುವಂತಹ ಕುಂದಾಪುರ ರೈಲು ನಿಲ್ದಾಣಕ್ಕೆ ತೆರಳುವಂತಹ ಮಾರ್ಗದಲ್ಲಿ ನಿರ್ಮಿಸಲಾದ ಸುಸಜ್ಜಿತ ಜಯರಾಮ್ ಶೆಟ್ಟಿ ಸರ್ಕಲ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ವಿಧಾನ ಪರಿಷತ್ ಮಾಜಿ ಸಭಾಪತಿ ಕೆ ಪ್ರತಾಪ್ ಚಂದ್ರ ಶೆಟ್ಟಿಯವರು ಸರ್ಕಲ್ ಲೋಕಾರ್ಪಣೆಗೊಳಿಸಿದರು. ಮುಖ್ಯ ಅತಿಥಿಗಳಾಗಿ ನಟ ನಿರ್ದೇಶಕ ರಿಷಭ್ ಶೆಟ್ಟಿ, ಕಂದಾವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಬಾಬಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯ ಅಭಿಜಿತ್ ಕೊಟ್ಟಾರಿ, ಉಡುಪಿ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷ ಯಶಪಾಲ್ ಸುವರ್ಣ, ಉದ್ಯಮಿ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಹಾಗೂ ಈ ಭಾಗದ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಯುತ ಅಭಿಜಿತ್ ಕೊಟ್ಟಾರಿ ಹಾಗೂ ಎಲ್ಲ ಅತಿಥಿಗಳು ಎಲ್ಲರೂ ಸೇರಿ ಮುಂದೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಎದುರುಗಡೆ ಬರಬೇಕು, ಎಲ್ಲ ಎದುರುಗಡೆ ಉದ್ಘಾಟನೆ ಕಾರ್ಯಕ್ರಮ ನಡೀತಾ ಇದೆ, ಬಹಳ ವಿಜೃಂಭಣೆಯಿಂದ ಸಾಗಿ ಬರ್ತಾ ಇದ್ದಾವೆ. ಚಂದ್ರಶೆಟ್ಟಿ ಅವರನ್ನ ಕೇಳಿಕೊಳ್ತಾ ಇದ್ದಾರೆ. ರಾಮನವಮಿಯ ಈ ಶುಭ ಸಂದರ್ಭದಲ್ಲಿ ಇಂದು ಉದ್ಘಾಟನೆಗೊಳ್ತಾ ಇದೆ ಐಎಂ ಜಯರಾಮ್ ಶೆಟ್ಟಿಯ ಸರ್ಕಲ್ನ ಉದ್ಘಾಟನೆಯನ್ನ, ಶುಭ ದಿವಸದಂದು ಉದ್ಘಾಟನೆಗೊಳ್ತಾ ಇದೆ. ಜಗತ್ತನ್ನು ಪ್ರಕಾಶಿಸುವಂತೆ ಮಾನವ ಜಗತ್ತಿನ ಉದ್ಧಾರವೂ ಆಗದೆ ಇರುವುದು ಏನೂ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಸಾಧ್ಯತೆಗಳು ಅವಕಾಶಗಳು ಅಪಾರವಾದದ್ದು. ಮನಸ್ಸುಗಳಲ್ಲಿ ಹೊಸ ಚೈತನ್ಯ ಹೊಮ್ಮಿಸಲಿ ಎನ್ನುವ ಆಶಯ ನಮ್ಮದು ಕೂಡ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಲ್ಲಿಸ್ತಾ ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಇವರಿಗೂ ಗೌರವ ಸ್ಮರಣಿಕೆಯನ್ನು ನೀಡುವಂತೆ ಶ್ರೀಯುತ ಸಿದ್ಧ ಖ್ಯಾತ ಚಲನಚಿತ್ರ ನಿರ್ದೇಶಕರು, ನಟರು ಇವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತಿಯನ್ನು ಕಂಡುಕೊಂಡು ಅವರನ್ನು ಎಲ್ಲರ ಮನದಾಳದಲ್ಲಿ ಅಜರಾಮರವಾಗಿರುವಂತೆ ಮಾಡಿದೆ. ಇಂದಿನ ದಿನ ಸುಂದರವಾದ ಕಲಾಕೃತಿಯ ವೃತ್ತವನ್ನು ಉದ್ಘಾಟಿಸಿ ಸಭಾಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ನನ್ನ ಧನ್ಯವಾದಗಳು. ರಿಷಭ್ ಶೆಟ್ಟಿ ಕಡೆಯಿಂದ ಬಂದಿರತಕ್ಕಂತ ಈ ಕಡೆ ಕುಂದಾಪುರ ಕೌಣಿ ಮಾರ್ಗವಾಗಿ ಬರ್ತಕ್ಕಂತ ಎಲ್ಲ ವಾಹನಗಳು ಈ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಘರ್ಷಣೆಗಳಾಗುವಂಥ ಸಂಭವವನ್ನು ತಪ್ಪಿಸುವುದಕ್ಕಾಗಿ ಈ ಒಂದು ಸರ್ಕಲನ್ನು ಸ್ಥಳೀಯರು, ಶಾಸಕರು ಹಾಗೂ ಸಂಸತ್ ಸದಸ್ಯರು ಹಾಗೂ ವಿದ್ಯಾಸಂಸ್ಥೆಯನ್ನು ಸ್ಥಾಪಿಸಿ ಈ ಭಾಗದಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಉತ್ತಮ ಸಾಧನೆಯನ್ನು ಮಾಡಿರ್ತಕ್ಕಂಥ ಶ್ರೀಯುತ ಜಯರಾಮ್ ಶೆಟ್ಟಿಯವರನ್ನು ಅವರ ಹೆಸರಿನಲ್ಲಿ ಈ ಒಂದು ಸರ್ಕಲ್ ಆಗಿರುವುದು ತುಂಬ ಸಂತೋಷದ ವಿಷಯ. ಇದರ ಪ್ರಯೋಜನವನ್ನು ನಾವು ಸಾರ್ವತ್ರಿಕವಾಗಿ ಸರ್ವರು ಪಡೆಯುವುದರ ಮೂಲಕ ಅವರ ಹೆಸರು ಅವರ ಹುಟ್ಟೂರಿನಲ್ಲಿ, ಅವರ ಹುಟ್ಟೂರಾದ ಈ ಕಂದಾವರ ಗ್ರಾಮದ ಮೂಡ್ಲಕಟ್ಟೆ ಹಾಗೂ ಸಟ್ವಾಡಿಯ ಮಧ್ಯೆ ಈ ಎಣ್ಣೆಗಳಲ್ಲಿ ಆಗಿರ್ತಕ್ಕಂಥ ಈ ಒಂದು ಸರ್ಕಲನ್ನು ಈಗಾಗಲೇ ಶ್ರೀಯುತ ಪ್ರತಾಪ್ ಚಂದ್ರ ಶ್ರೀ ಅವರ ಸಂಸ್ಥೆಗೆ ಅವರಿಗೆ ಆಗುವುದರ ಮೂಲಕ ಇನ್ನಷ್ಟು ಸಾರ್ವಜನಿಕರಿಗೆ ಉಪಯೋಗವಾಗತಕ್ಕಂಥ ಸೇವೆಯನ್ನು ಸಲ್ಲಿಸುವಂಥ ಅವಕಾಶವನ್ನು, ಭಾಗ್ಯವನ್ನು ಆ ಭಗವಂತ ಕರುಣಿಸಲಿ, ನಮ್ಮೆಲ್ಲರ ಶುಭ ಹಾರೈಕೆ ಅದಕ್ಕೆ ಇದೆ ಎನ್ನುವಂಥ ಮಾತುಗಳನ್ನು ಹೇಳ್ತಾ ಅವರೆಲ್ಲರಿಗೂ ನಾನು ಸಾರ್ವಜನಿಕರ ಪರವಾಗಿ ನಮನಗಳನ್ನು ಸಲ್ಲಿಸ್ತಾ ಈ ಒಂದು
ಅವರು ಒದಗಿಸಿಕೊಟ್ಟಿದ್ದಾರೆ. ಇದನ್ನ ಕಮಪಾಡಿಕೊಂಡು ಬರುವಂತಹ ಹೊಣೆಗಾರಿಕೆ ಈ ಸ್ಥಳೀಯ ಪಂಚಾಯತಿನವರಿಗಿದೆ. ಹಾಗೆ ನಾವು ಸಾರ್ವಜನಿಕರು ಸಹಕರಿಸಿದ್ವಿ, ಯಾರೋ ಸರ್ಕಾರ ಮಾಡಿದೆ, ಯಾರೋ ಗಣ್ಯರು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ಆ ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ಮುಂದಿನ ದಿನಗಳಲ್ಲಿ ಅದು ನಮಗಾಗಿ ಅವರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ, ಆ ಕೊಡುಗೆಯನ್ನು ಉಳಿಸಿ ಅದರ ಪರಿಶುದ್ಧತೆಯನ್ನು ಕಾಪಾಡತಕ್ಕಂಥ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ ಎನ್ನುವುದರ ಅರಿವು ಮಾಡಿಕೊಂಡು ಈ ಒಂದು ಶುಭ ಕಾರ್ಯದಲ್ಲಿ ಭಾಗವಹಿಸಿ ಎರಡು ಅನಿಸಿಕೆಗಳನ್ನು ಹೇಳಿ